ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕ್. ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ಟ್ಯಾಬ್ ಡಿಸ್ಟ್ರಿಬ್ಯೂಷನ್ನ ಮಾಡ್ತಾರೆ. ಕೂಲಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು, ಉಚಿತ ಟ್ಯಾಬ್ಗಳನ್ನ ವಿತರಣೆ ಮಾಡಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ಜಿಲ್ಲೆಯಲ್ಲಿ ಯಾರಿಗೆ ಅಪ್ಲೈ ಮಾಡ್ತಾಯಿದ್ದಾರೆ ಮತ್ತು ಯಾರ್ಯಾರು ಸಿಗುತ್ತೆ ಉಚಿತ ಟ್ಯಾಬನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ತಪ್ಪು ತೊಡೋದನ್ನು ಸ್ಕಿಪ್ ಮಾಡೋದು ಪೂರ್ತಿ ನೋಡಿ. ಹಾಗೆ ನಿಮ್ಗೆ ಇಷ್ಟಾದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್. ನೋಡಿ ಫ್ರೆಂಡ್ಸ್, ಕಟ್ಟಡ ವಿತರಣೆ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವ್ರ ಮಕ್ಕಳಿಗೆ ಏನಪ್ಪಾ ಅಂದರೆ ಉಚಿತ ಟ್ಯಾಬ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ಸ್ಯಾಮ್ಸಂಗ್ ಕಂಪನಿಯ ಟ್ಯಾಬ್ ಇದಾಗಿದ್ದು, ಸೊ ಇವರು ಈಗಾಗಲೇ ಕಾರ್ಮಿಕರ ಮಕ್ಕಳಿಗೆ ಏನಪ್ಪಾ ಅಂದರೆ ಹಲವಾರು ಯೋಜನೆಗಳ ಅಡಿಯಲ್ಲಿ ಕಾರ್ಮಿಕರ ಮಕ್ಕಳಿಗೆ ಉಚಿತ ಟ್ಯಾಬ್ಗಳನ್ನು ಕೂಡ ಕೊಡ್ತಾಯಿದ್ದಾರೆ. ಸೊ ಅದರಲ್ಲಿ ಏನಪ್ಪಾ ಅಂದರೆ ಕಟ್ಟಡ ಕಾರ್ಮಿಕರು ಈ ವೇಳೆ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರು ಕೂಡ ಸೇರಿದಂತೆ ಉಚಿತ ಟ್ಯಾಬ್ಗಳನ್ನು ವಿತರಣೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಇಲ್ಲಿ ನಿಮಗೆ ಲೈವ್ನಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಉಚಿತ ಟ್ಯಾಬ್ಗಳನ್ನು ಕೂಡ ಏನಪ್ಪ ಅಂದರೆ ಎಲ್ಲ ಮಕ್ಕಳಿಗೆ ಕೂಡ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಉಚಿತ ಟ್ಯಾಬ್ಗಳನ್ನ ಈಗ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೆ ಮತ್ತು ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ಕೂಡ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಸೊ ಅವ್ರ ಮಕ್ಕಳಿಗೆ ಕೂಡ ನೀಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಉಚಿತ ಟ್ಯಾಬ್ಗಳನ್ನ ನೀಡೋದರ ಜೊತೆಗೆ ಏನಪ್ಪ ಅಂದರೆ ಅವರ ಮಕ್ಕಳಿಗೆ ಈಗ ಆನ್ಲೈನಲ್ಲಿ ಎಜುಕೇಷನ್ ಪಡೆಯುವಂಥ ಒಂದು ಸೌಕರ್ಯನ ಕೂಡ ಎಲ್ಲ ಇದು ನೋಡಿ ವಿಜಯಪುರ ಜಿಲ್ಲೆ ಕಾರ್ಮಿಕ ಕಚೇರಿ ಕೂಡ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಉಚಿತ ಟ್ಯಾಬ್ಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಮತ್ತು ಅದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಸೊ ಮಂಡಳಿ ವತಿಯಿಂದ ನೋಂದಾಯಿತ ಕಾರ್ಮಿಕರ ಮಕ್ಕಳು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಏನಪ್ಪ ಅಂದರೆ ಇದರಿಂದ ಅವ್ರಿಗೆ ಏನಪ್ಪ ಅಂದರೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಿನ್ನೆ ತಾನೇ ಏನಪ್ಪ ಅಂದರೆ ಒಂದು ಮೀಟಿಂಗನ್ನ ಕೂಡ ಮಾಡಿಕೊಂಡು ಅದರಲ್ಲಿ ಎಲ್ಲ ಕಾರ್ಮಿಕರ ಮಕ್ಕಳಿಗೆ ಕೂಡ ನೀಡಬೇಕು ಅಂತಲೂ ಕೂಡ ಅನೌನ್ಸ್ಮೆಂಟ್ ಮಾಡಿ ಅದನ್ನು ತಿಳಿಸಿದ್ದಾರೆ. ಹಾಗಾಗಿ ಆ ಪ್ರಕಾರ ಏನಪ್ಪ ಅಂದರೆ ಎಲ್ಲ ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ಏನಪ್ಪ ಅಂದರೆ ಉಚಿತ ಟ್ಯಾಬ್ಗಳನ್ನು ಕೂಡ ಕಾರ್ಮಿಕರ ನೋಂದಾಯಿತ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಏನಪ್ಪ ಅಂದರೆ ನೀಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂದ್ರೆ ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಏನೇನು ಸೌಕರ್ಯಗಳು ಸಿಗ್ತಾವೆ ಮತ್ತು ಟ್ಯಾಬ್ಗಳು ಸಿಗ್ತಾವಿಲ್ಲ ಅಂತ ಸಾಕಷ್ಟು ಕೇಳ್ತಾ ಇದ್ರು. ಸೊ ಹಾಗಾಗಿ ಎಲ್ಲರೂ ಕೂಡ ಉಚಿತ ಕಟ್ಟಡ ಕಾರ್ಮಿಕರಿಗೆ ಟ್ಯಾಬ್ ಇರ್ಬೋದು ಮತ್ತು ಟೂಲ್ ಕಿಟ್ ಇರ್ಬೋದು ಎಲ್ಲನೂ ಕೂಡ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಹತ್ತಿರದ ಕಾರ್ಮಿಕ ಇಲಾಖೆ ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಕೂಡ ಮಾಡಿ ಮತ್ತು ನೀವು ಕೂಡ ಪಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅಂತ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಕಾರ್ಮಿಕರೇ ಸಂಬಂಧಪಟ್ಟಂತೆ ಯಾವುದೇ ಒಂದು ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ತೆಗೆದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ